ನಿವೇದಿತ ಅದ್ವಿಕ್ನ ಮಾತ್ ಕೇಳಿ ಕಣ್ಣು ಮಿಟಕ್ಸದೆ ನೋಡ್ತಾ ಇದ್ಲು. ಇವನು ನಿಜವಾಗ್ಲೂ ಹುಚ್ಚಾನೆ ಸರಿ, ಇಲ್ಲ ಅಂದ್ರೆ ಎಲ್ಲರ ಎದುರುಗಡೆ ಹೀಗೆಲ್ಲ ಮಾತಾಡೋಕೆ ಹೇಗೆ ಸಾಧ್ಯ? ಅವರಿಬ್ರು ಇನ್ನು ರೂಮಲ್ಲೇ ಇದ್ರು, ಅಲ್ಲಿ ಎಲ್ಲಾ ಜನ ಮತ್ತೆ ಡಾಕ್ಟರ್ಸ್ ಟೀಮ್ ಸಹ ಇತ್ತು. ಆದ್ರೂ ಅವರೆಲ್ಲರ ಎದುರುಗಡೆ ಇವನಿಗೆ ಮಾತಾಡೋದಕ್ಕೆ ಶೇಮ್ ಅನ್ಸಿಲ್ಲ. ಆದ್ರೂ ನಿವೇದಿತ ಏನೂ ಸಹ ಮಾತಾಡ್ಲಿಲ್ಲ. ಎಲ್ಲರ ಮುಂದೆ ಅವನು ಅವಳನ್ನು ಎತ್ತುಕೊಂಡಿದ್ದೆ ಅವಳಿಗೆ ನಾಚಿಕೆ ಆಗುತ್ತಿತ್ತು. ಹಾಗೂ ಈ ಹುಚ್ಚ ಮನುಷ್ಯನ ಮೇಲೆ ಅವಳಿಗೆ ಸಿಟ್ಟು ನೆತ್ತಿಗೇರಿತ್ತು. ಅವಳನ್ನು ಆ ಕೊಠಡಿಯಿಂದ ಹೊರಗೆ ಕರೆದುಕೊಂಡು ಬಂದ, ಇನ್ನೊಂದು ಕೊಠಡಿ ಕಡೆಗೆ ಕರೆದುಕೊಂಡು ಹೊರಟ. ಅಲ್ಲಿ ಎಲ್ಲಾ ಕಡೆಯೂ ಬಾಡಿಗಾರ್ಡ್ಸ್ ನಿಂತಿದ್ದರು. ನಿವೇದಿತಳಿಗೆ ಆ ದೊಡ್ಡ ಬಂಗಲೆಯನ್ನು ನೋಡಿ ಹೆದರಿಕೆಗೆ ಕಣ್ಣುಗಳು ದೊಡ್ಡ ದೊಡ್ಡವಾಗಿ ಬಿಡುತ್ತಿದ್ದಳು. ಅದು ಒಂದು ರಾಜ ಮಹಾರಾಜರ ಬಂಗಲೆ ಇದ್ದಂತೆ ಇತ್ತು. ಅಲ್ಲಿ ಅವಳು ಎಷ್ಟೇ ಕೂಗಿಕೊಂಡರು ಕಿರಿಚಿಕೊಂಡರು ಯಾರೂ ಅವಳನ್ನು ಕಾಪಾಡೋಕೆ ಬರೋರು ಇರಲಿಲ್ಲ. ಆ ಬಂಗಲೆ ನಗರದಿಂದ ಸ್ವಲ್ಪ ದೂರದಲ್ಲಿ ಇತ್ತು ಹಾಗೂ ತುಂಬಾ ಪ್ರಶಾಂತವಾದ ವಾತಾವರಣದಲ್ಲಿ ಇತ್ತು. ಅದ್ವಿಕ್ ನಡೆದುಕೊಂಡು ಹೋಗುವಾಗ ಅಲ್ಲಿ ನಿಂತಿದ್ದಂತಹ ಬಾಡಿಗಾರ್ಡ್ಸ್ ಎಲ್ಲ ಅವನಿಗೆ ನಮಸ್ಕರಿಸುತ್ತಿದ್ದರು. ಆದರೆ ಅದ್ವಿಕ್ ಅವರು ಯಾರಿಗೂ ಉತ್ತರ ಕೊಡದೆ ಸುಮ್ಮನೆ ಇವಳನ್ನು ಎತ್ತುಕೊಂಡು ಹೋಗುತ್ತಾ ಇದ್ದ. ಆದರೆ ನಿವೇದಿತ ಮಾತ್ರ ಅವನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ಲು. ಆದರೆ ಅವಳ ಪ್ರಯತ್ನ ಯೂಸ್ ಆಗ್ಲಿಲ್ಲ. ಅವನು ಸಲೀಸಾಗಿ ಅವಳನ್ನು ಎತ್ತುಕೊಂಡೆ ಸ್ಟೆಪ್ಸ್ ಹತ್ತಿ ಹೋಗಿ ಒಂದು ಬಾಗಿಲ ಬಳಿ ನಿಂತ್ಕೊಂಡ. ಅದು ತಾನಾಗಿಯೇ ಓಪನ್ ಆಯ್ತು. ಆ ಬಾಗಿಲು ತುಂಬಾ ಸುಂದರವಾಗಿತ್ತು. ಅದನ್ನು ನೋಡುತ್ತಿದ್ದಂತೆಯೇ ಅದು ಓಪನ್ ಆದಾಗ ಅದರ ಹಿಂದೆ ದೊಡ್ಡ ಬೆಡ್ ಹಾಕಿದಂತಹ ಕಾಟ್ ಕಾಣಿಸಿತು. ಆ ರೂಮಿನಲ್ಲಿ ಇದ್ದಂತಹ ಎಲ್ಲಾ ವಸ್ತುಗಳು ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ನಿವೇದಿತ ಆ ಬೆಡ್ ನೋಡುತ್ತಿದ್ದಂತೆ, ಓ ಇವನೀಗ ನನ್ನನ್ನು ಈ ಬೆಡ್ ಮೇಲೆ ಹಾಕುತ್ತಾನಾ, ಮುಂದೆ ಏನ್ ಮಾಡ್ತಾನೆ ಅಂತ ಯೋಚಿಸ್ತಿದ್ಲು. ಆದರೆ ಅವಳನ್ನು ಕರ್ಕೊಂಡು ಅದ್ವಿಕ್ ಇನ್ನೊಂದು ರೂಮಿನ ಕಡೆಗೆ ಹೋಗುತ್ತಾನೆ. ನಿವೇದಿತ ಸುತ್ತ ನೋಡಿದಾಗ ಗೊತ್ತಾಗುತ್ತೆ ಅದು ಆಕ್ಚುಯಲ್ ಆಗಿ ವಾಶ್ರೂಮ್ ಆಗಿರುತ್ತೆ. ಆದ್ರೆ ಅದ್ವಿಕ್ ಅವಳನ್ನು ಬಾತ್ ಟಬ್ ಹತ್ರ ಕರ್ಕೊಂಡು ಹೋದ. ಆ ಬಾತ್ ಟಬ್ ಆಟೋಮೆಟಿಕ್ ಆಗಿ ವರ್ಕ್ ಆಗುವಂತದಾಗಿರುತ್ತೆ. ಇವರು ಅದರ ಹತ್ತಿರ ಹೋಗುತ್ತಿದ್ದಂತೆಯೇ ಅದರಲ್ಲಿದ್ದಂತಹ ನೀರು ಬಿಸಿಯಾಗಲು ಸ್ಟಾರ್ಟ್ ಆಗತ್ತೆ. ನಿವೇದಿತಾಳಿಗೆ ಒಂದೂ ಅರ್ಥ ಆಗ್ಲಿಲ್ಲ. ಅವನು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ ಅಂತ ಕನ್ಫ್ಯೂಸಲ್ಲಿ ಅವನನ್ನ ನೋಡಕ್ಕೆ ಶುರು ಮಾಡ್ಲು. ನಿವೇದಿತ ಏನೋ ಕೇಳೋದಕ್ಕೆ ಬಾಯಿ ತೆಗಿತಾ ಇದ್ಲು. ಅಷ್ಟು ಹೊತ್ತಿಗೆ ಅದ್ವಿಕ್ ಅವಳನ್ನು ಬಾತ್ ಟಬ್ ಹತ್ರ ಕರ್ಕೊಂಡೋಗಿ ಕೈ ಬಿಟ್ಬಿಡ್ತಾನೆ. ಅವಳು ಬಾತ್ ಟಬ್ ಒಳಗೆ ಬಿದ್ದೋಗ್ತಾಳೆ. ಅವಳು ಫುಲ್ಲು ನೀರಿನಲ್ಲಿ ಬಿದ್ದ ಕಾರಣ ಉಸಿರಾಡಲು ಕಷ್ಟಪಡುತ್ತಿರುತ್ತಾಳೆ. ಆದರೆ ಅದ್ವಿಕ್ ಕಡೆಗೆ ನೋಡಿದರೆ ಅವನು ಸಿಟ್ಟಿನಿಂದ ನಿಂತುಕೊಂಡು ಅವಳನ್ನೇ ನೋಡುತ್ತಿರುತ್ತಾನೆ. ನಿವೇದಿತಾಳಿಗೆ ಅಳು ಬರ್ತಾ ಇತ್ತು. ಏನ್ ಮಾಡ್ತಾ ಇದ್ದಾನೆ ಇವನು ನನ್ನ ಜೊತೆಗೆ? ಒಂದು ತಪ್ಪಿಗೋಸ್ಕರ ಯಾಕೆ ಇಷ್ಟೊಂದೆಲ್ಲ ಶಿಕ್ಷೆ ಕೊಡ್ತಾ ಇದ್ದಾನೆ? ನಿವೇದಿತ ಅಳೋ ಹಾಗೂ ಇರಲಿಲ್ಲ. ಯಾಕಂದ್ರೆ ಆ ಹುಚ್ಚ ಮನುಷ್ಯ ಅಲ್ಲೇ ಕೈ ಕೊಟ್ಕೊಂಡು ನಿಂತ್ಕೊಂಡು ಅವಳನ್ನೇ ನೋಡುತ್ತಿದ್ದ. ಅವಳು ನೀರಿನಲ್ಲಿ ಬಿದ್ದು ಒದ್ದೆ ಆದ ಕಾರಣ ಅವಳ ಒನ್ ಪೀಸ್ ಡ್ರೆಸ್ ಫುಲ್ಲು ನೆಂದು ಹೋಗಿತ್ತು. ಅವಳ ಪರ್ಫೆಕ್ಟ್ ಫಿಗರ್ ಹಾಗೆ ಕಾಣಿಸುತ್ತಿದ್ದ ಕಾರಣ ಅವಳಿಗೆ ಅದ್ವಿಕ್ ಮುಂದೆ ನಿಲ್ಲಲು ನಾಚಿಕೆ ಆಗುತ್ತಿತ್ತು. ನಿವೇದಿತ ತನ್ನ ಎರಡು ಕೈಗಳಿಂದ ಅವಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತಾ, ಏನ್ ಮಾಡ್ತಾ ಇದ್ದೀರಾ ನೀವು? ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ. ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ಒಳ್ಳೇದಲ್ಲ. ಅದ್ವಿಕ್ ಅವಳ ಆ ಮಾತಿಗೆ ಯಾವುದೇ ರಿಯಾಕ್ಷನ್ ಕೊಡ್ಲಿಲ್ಲ. ಮತ್ತೆ ಹೇಳಿದ, ಮೊದಲು ನಿನ್ನನ್ನು ನೀನು ಚೆನ್ನಾಗಿ ತೊಳೆದುಕೋ, ಯಾಕಂದ್ರೆ ನಿನ್ನನ್ನು ತುಂಬಾ ಜನ ಮುಟ್ಟಿದರೆ ಆ ಬಾರಿನಲ್ಲಿ ಮತ್ತೆ ಈಗ ಈ ಡಾಕ್ಟರ್ಸ್. ನಿಮ್ಮ ತಲೆ ಸರಿ ಇದೆಯಾ ಅಥವಾ ನೀವು ನಿಜವಾಗ್ಲೂ ಸೈಕೋನಾ? ನಿಮ್ಮ ಎದುರುಗಡೆ ನಾನು ಸ್ನಾನ ಮಾಡೋದಾ? ಆಗೋದಿಲ್ಲ, ಬಿಲ್ಕುಲ್ ಆಗೋದಿಲ್ಲ. ಅದು ಅಲ್ಲದೆ ಅದು ನಾರ್ಮಲ್, ಯಾವುದೇ ಡಾಕ್ಟರ್ ಚೆಕಪ್ ಮಾಡ್ಬೇಕು ಅಂದ್ರೆ ಮುಟ್ಲೇಬೇಕಲ್ವಾ? ನಿವೇದಿತಾಗೆ ಅವನ ವರ್ತನೆ ತುಂಬಾ ಬೇಜಾರು ತಂದಿತ್ತು. ನಿವೇದಿತ ಹೇಳ್ತಾ ಇದ್ದ ಎಲ್ಲಾ ಮಾತು ಸತ್ಯವಾಗೇ ಇತ್ತು. ಆದ್ರೆ ಅದ್ವಿಕ್ ಅವನಿಗೆ ಅನ್ಸಿದ್ನ ಮಾತ್ರ ಮಾಡ್ತಾ ಇದ್ದ. ಆದ್ರಿಂದ ನಿವೇದಿತಾಳ ಮಾತು ಅವನಿಗೆ ಇರಿಟೇಟ್ ಆಗ್ತಾ ಇತ್ತು. ಶಾಂತವಾಗಿ ನಿಂತಿದ್ದಂತಹ ಅದ್ವಿಕ್ ಒಮ್ಮೆಲೆ ಸಿಟ್ಟಿನಿಂದ ಅವಳ ಕೆನ್ನೆಯನ್ನು ಹಿಡಿದುಕೊಂಡ. ರಿಯಲಿ? ಆ ಬಾರಿನಲ್ಲಿ ಅಂತ ಸ್ಮಾಲ್ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ, ಆಗ ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ಈಗ ನನ್ನ ಎದುರುಗಡೆ ನಿನಗೆ ನಾಚಿಕೆ ಆಗ್ತಾ ಇದೆಯಾ? ಈಗ ನಿನಗೊಂದು ಮಾತು ಹೇಳ್ತೀನಿ. ಈಗ ನಾವಿಬ್ರು ಏಕಾಂತವಾಗಿದ್ದೀವಿ ಈ ರೂಮಿನಲ್ಲಿ. ನಿನ್ನ ಈ ತರ ಮೊದಲ ಸಲ ನೋಡೋರು ಇನ್ಯಾರ್ಯಾರು ಇದಾರೆ ಅಂತ ಕೇಳ್ದ. ಅದನ್ನು ಕೇಳುತ್ತಿದ್ದಂತೆ ನಿವೇದಿತಾಳಿಗೆ ಅಳು ಬಂತು, ಸಿಟ್ಟು ಬಂತು. ಯಾಕೆ ಇವನು ಪದೇ ಪದೇ ಈಗೆಲ್ಲ ಮಾತಾಡ್ತಾನೆ?
ಅದ್ವಿಕ್ ಹೇಳಿದ. ಓಕೆ, ಈಗ ನೀನ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾನೇ ನಿನಗ್ ಮಾಡಿಸ್ತೀನಿ ಅಂತ ಹೇಳಿ ನಿವೇದಿತಾಳಿಗೆ ಮಾತಾಡೋದಕ್ಕೂ ಅವಕಾಶ ಕೊಡದೆ ಅವನ ಕೈಯಿಂದ ಅವಳ ಬಟ್ಟೆಯನ್ನು ಬಿಚ್ಚಲು ಮುಂದಾದ. ಇದನ್ನು ಕಂಡ ನಿವೇದಿತ ತುಂಬಾ ಆಶ್ಚರ್ಯದಿಂದ ಮತ್ತು ತುಂಬಾ ಸಿಟ್ಟಿನಿಂದ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದಳು. ಅವಳು ಅವನ ಕೆನ್ನೆಗೆ ಎಷ್ಟು ಜೋರಾಗಿ ಹೊಡೆದಿದ್ದಳು ಎಂದರೆ ಇಡೀ ರೂಮಿಗೆ ಒಮ್ಮೆಲೆ ಶಬ್ದ ಬಂದಿತ್ತು. ನಿವೇದಿತಾಳಿಗೆ ಅವಳ ರಿಯಾಕ್ಷನ್ಗೆ ಅವಳಿಗೆ ಆಶ್ಚರ್ಯ ಆಯಿತು. ಆದರೆ ಅದ್ವಿಕ್ನ ಬಿಳಿಯಾದ ಕೆನ್ನೆಗಳು ಕೆಂಪಾಗಿ ಹೋಗಿದ್ದವು. ಅವನು ಹಸಿದ ಸಿಂಹದಂತೆಯೇ ಗುರುಗುಟ್ಟುತ್ತಿದ್ದನು. ನಿವೇದಿತ ಏನಾದರೂ ಮಾಡೋಕ್ಕಿಂತ ಮುಂಚೆನೆ ಅದ್ವಿಕ್ ಅವಳ ಕುತ್ತಿಗೆಯನ್ನು ಜೋರಾಗಿ ಹಿಡಿದುಕೊಂಡ. ಅವಳು ಎಷ್ಟು ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಅಷ್ಟೇ ಇನ್ನೂ ಗಟ್ಟಿಯಾಗಿ ಹಿಡಿಯುತ್ತಿದ್ದ. ನಿವೇದಿತ ಜಾಸ್ತಿ ಕುಸ್ತಿ ಮಾಡಲು ಆಗಲಿಲ್ಲ. ಅವನು ಕುತ್ತಿಗೆಯನ್ನು ಹಿಡಿದುಕೊಂಡಿದ್ದ ಕಾರಣ ಅವಳಿಗೆ ಕೂಗೋದಿಕ್ಕೂ ಆಗ್ತಿರ್ಲಿಲ್ಲ, ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು, ಕಣ್ಣಿನಲ್ಲಿ ನೀರು ಬರೋದಿಕ್ಕೆ ಸ್ಟಾರ್ಟ್ ಆಯ್ತು. ಅವಳು ಇನ್ನೇನು ನಾನು ಸತ್ತೇ ಹೋಗ್ತೀನಿ ಏನೋ ಅಂತ ಅಂದ್ಕೊಂಡ್ಲು. ಮತ್ತೆ ಮನಸ್ಸಿನಲ್ಲಿ ಅನ್ಕೊಂಡ್ಲು, ಇನ್ನು ನಾನು ಯಾವತ್ತೂ ಚಿಂತೆನೂ ಮಾಡಿರ್ಲಿಲ್ಲ, ಇಂಥ ಪ್ಲೇಸ್ ಅಲ್ಲಿ ಬಂದು ನಾನು ಸಿಕ್ಕಿ ಹಾಕಿಕೊಳ್ತೇನೆ ಅಂತ. ಅವಳಿಗೆ ಅದ್ವಿಕ್ ಬಗ್ಗೆ ಮನಸ್ಸಿನಲ್ಲಿ ತುಂಬಾ ಸಿಟ್ಟಿತ್ತು. ಆದರೆ ಅವಳಿಗೆ ಜಾಸ್ತಿ ಕುಸ್ತಿ ಮಾಡಲು ಆಗಲಿಲ್ಲ, ಯಾಕಂದರೆ ಅವಳ ಎದುರುಗಡೆ ನಿಂತಿದ್ದಂತಹ ವ್ಯಕ್ತಿ ತುಂಬಾ ಶಕ್ತಿಶಾಲಿಯಾಗಿದ್ದ. ಅವಳ ಕಣ್ಣಿನಲ್ಲಿ ನೀರು ತುಂಬಿ ಕೆನ್ನೆಯಿಂದ ಹರಿದು ಅವನ ಕೈ ಮೇಲೆ ಬಂದು ಬಿತ್ತು. ಅವನ ಕೈ ಮೇಲೆ ಕಣ್ಣೀರು ಬಂದು ಬೀಳುತ್ತಿದ್ದಂತೆಯೇ ಅವನು ತನ್ನ ಕೈಯನ್ನು ತೆಗೆದುಕೊಂಡ. ತಕ್ಷಣ ನಿವೇದಿತ ಗಂಟಲನ್ನು ಹಿಡಿದುಕೊಂಡು ಜೋರಾಗಿ ಕೆಮ್ಮೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಜೋರಾಗಿ ಉಸಿರಾಡ್ತಾ ಜೋರಾಗಿ ಕೆಮ್ತಾ ಇದ್ಲು. ಈಗ ಸಾಬೀತಾಗಿ ಹೋಗಿತ್ತು ಅವನು ನಿಜವಾಗ್ಲೂ ಸೈಕೋ ಅಂತ. ಅದ್ವಿಕ್ ಮತ್ತೆ ನಿವೇದಿತಳ ಬಳಿ ಬಂದು ಪ್ರಶಾಂತವಾಗಿ ಹೇಳಿದ, ನೋಡು ನಿನ್ನನ್ನು ನೀನು ತುಂಬಾ ಕ್ಲೀನಾಗಿ ತೊಳೆದುಕೋ, ನನಗೆ ಇಷ್ಟೇ ಬೇಕು. ನಿನ್ನನ್ನು ಯಾವುದೇ ಮನುಷ್ಯ ಮುಟ್ಟಿದ ಗುರುತು ನಿನ್ನ ಮೇಲೆ ಇರಬಾರದು. ಮತ್ತೆ ಹೇಳ್ತಾ ಇದ್ದೀನಿ, ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಹೇಳು, ನಾನೇ ನಿನ್ನನ್ನು ಕ್ಲೀನ್ ಮಾಡ್ತೇನೆ. ನಿವೇದಿತ ತುಂಬಾ ಹೆದರಿಕೆಯಲ್ಲಿ ಅವಳನ್ನೇ ನೋಡುತ್ತಾ ನಿಂತುಕೊಂಡಳು. ಬರೆದವರು ಸ್ವಾತಿ ಬೈರಾಗಿ, ನಿಮಗೆ ತಿಳಿಸುತ್ತಿರುವ ನಾನು ಸುಕೇತಾ ಎಚ್ಎಸ್ ಗೌಡ. ಪ್ರಿಯ ಸ್ನೇಹಿತರೆ, ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ.